ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುದ್ಧ 2024 ಭಾಗ 1 ಪುಸ್ತಕ ಇದು. ಓಕೆನಾ, ಈ ಒಂದು ಭಾಗ 1 ಪುಸ್ತಕದೊಳಗೆ ನಾವು ಪ್ರಿವಿಯಸ್ ಕ್ಲಾಸ್ನೊಳಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ಪಾಠಗಳ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ತಿದ್ದೀನಿ. ಪೌರೈತಿ ಎಲ್ಲ ವಿಡಿಯೋತಿದ್ದೀನಿ, ಭೂಗೋಳದೆಲ್ಲ ವಿಡಿಯೋತಿದ್ದೀನಿ. ಎಲ್ಲ ಒಂದು ಅಭ್ಯಾಸಗಳ ಬೇಕಾ, ಈ ಒಂದು ಪಾಠದ ಅಭ್ಯಾಸಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಇತಿಹಾಸದೊಳಗಿರ್ತಕ್ಕಂಥ ಈ ಒಂದು ತರಗತಿಯಲ್ಲಿ ಇತಿಹಾಸದೊಳಗಿರ್ತಕ್ಕಂಥ 4ನೇ ಒಂದು ಅಧ್ಯಾಯ 18ನೇ ಶತಮಾನದ ಭಾರತ ಎಂಬ ಅಧ್ಯಯನದಲ್ಲಿರ್ತಕ್ಕಂಥ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ರೈಟ್, ಈ ಒಂದು ಬಿಟ್ಟಸಲ ಮತ್ತು ಅಭ್ಯಾಸ ಕೊಡಿದ್ದಾರೆ, ಇಲ್ಲಿ ಬಿಟ್ಟಸಲ ಮತ್ತು ಅಭ್ಯಾಸ ಕೊಡಿದರೆ ಇದು ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು ಅಂತಕ್ಕಂಥ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಓಕೆನಾ, ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಆಯ್ತು, ಇಷ್ಟವಾದ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮ ತುಂಬ ಸಿಗುತ್ತೆ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲಿಸಿದ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಅಭ್ಯಾಸಗಳಂತಿದೆ. ಓಕೆನಾ, ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ, ಯಾವ ರೀತಿ ನೋಟ್ಸ್ ಬರೀಕಂತ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ 4 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರೀರಿ. ಓಕೆನಾ, ಆ ನಂತರ 18ನೇ ಶತಮಾನದ ಭಾರತ ಅಂತಕ್ಕಂಥ ದಪ್ಪನ ಅಕ್ಷರಲ್ಲಿ ಬರೀರಿ. ಓಕೆನಾ, ಆ ನಂತರ ಕೆಳಗೆ ಅಂಡರ್ಲೈನ್ ಮಾಡಿ, ಈ ಒಂದು ಅಧ್ಯಾಯ ಯಾವತ್ತು ಬರ್ತಾ ಇರ್ತಾರೆ ಆ ದಿನಾಂಕವನ್ನು ಮೆನ್ಷನ್ ಮಾಡ್ತಾ ಹೋಗಿ. ಓಕೆನಾ, ಆ ನಂತರ ಅಭ್ಯಾಸಗಳು ಅಂತಕ್ಕಂಥ ಬರ್ರಿ. ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದರೆ, ಹೌದಾ? ಮೊದಲನೇದು, 2ನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಯಾರು ಅಂದ್ರೆ, ಏನ 1ನೇ ಬಾಜಿರಾವ್. ಓಕೆನಾ, ಆ ನಂತರ 2ನೇದು, ಕರ್ನಾಟಕ ರಾಜಧಾನಿ ಡ್ಯಾಶ್ ಆಗಿತ್ತು ಯಾವುದಂದ್ರೆ, ಏನ ಆರ್ಕಟ್. ಓಕೆನಾ, ಈಗ ತಮಿಳ್ನಾಡಿನಲ್ಲಿ ಇದೆ ಈಗ. ಓಕೆ, 3ನೇದು, ಪ್ಲಾಸಿ ಕದನ ಡ್ಯಾಶ್ ರಲ್ಲಿ ನಡೆಯಿತು ಯಾವಾಗ ನಡೀತು ಅಂದ್ರೆ, ಏನ 1757ರಲ್ಲಿ. ಓಕೆ, ಆ ನಂತರ 3ನೇ ಪಾಣಿಪತ್ ಕದನ ಡ್ಯಾಶ್ ರಲ್ಲಿ ನಡೆಯಿತು ಯಾವಾಗ ನಡೀತು ಅಂದ್ರೆ, 3ನೇ ಪಾಣಿಪತ್ತು 1761ರಲ್ಲಿ ಅಂತಕ್ಕಂಥ ನೋಡ್ಬೋದು. ಓಕೆನಾ, ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ, ಬಿಟ್ಟ ಸ್ಥಳ ಆಯ್ತು, ಅದಾದ ನಂತರ ಏನ್ ಕೊಟ್ಟಿದ್ದಾರೆ, 2ನೇ ರೋಮನಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ, ಇದು ನೋಡ್ತೋಣ. ಓಕೆ, 2ನೇ ರೋಮನಕ್ಕೆ ನೋಡಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಬರೀರಿ ಅಂತಕ್ಕಂಥ ಬರ್ದು. ಓಕೆ, ಇಲ್ಲಿ ನೋಡಿ, ಮೊದಲನೇದು, ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಅಂತ ನೋಡಿದಾಗ, ಉತ್ತರ, ಇತಿಹಾಸಕಾರರು 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಓಕೆನಾ, 18ನೇ ಶತಮಾನವನ್ನು. ಆ ನಂತರ 2ನೇ ನೋಡಿ, 3ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು, ಯಾರ ನಡುವೆ ನಡೆಯುತ್ತೆ ಅಂದ್ರೆ, ಉತ್ತರ, 3ನೇ ಪಾಣಿಪತ್ ಕದನವು 1761ರಲ್ಲಿ ಮರಾಠರು ಮತ್ತು ಅಫ್ಘನ್ ದಾಳಿಕೋರರ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಅಂತಕ್ಕಂಥ ನೋಡಬಹುದು. ಅಥವಾ ಮರಾಠರು ಮತ್ತು ಅಫ್ಘನ್ ದಾಳಿಕೋರರು ನಡೆಯುತ್ತೆ ಅಂದ್ರೂ ನೀವು ಉತ್ತರ ಓಕೆ ಆಗಿರುತ್ತೆ. ಓಕೆನಾ, ರೈಟ್. ಆ ನಂತರ 3ನೇ ನೋಡಿ, ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಅಂತ ನೋಡಿದಾಗ, ಉತ್ತರ, ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಅಂತಿಮವಾಗಿ ಇಂಗ್ಲಿಷರು ಅಥವಾ ಬ್ರಿಟಿಷರು ಅಂತಂದ್ರು ಓಕೆನಾ, 2 ಒಂದೇನೆ. ಓಕೆನಾ, ಬ್ರಿಟಿಷರು ಅಥವಾ ಇಂಗ್ಲಿಷರು ಗೆದ್ದರು ಅಂತಕ್ಕಂಥದ್ದು. ಓಕೆ, 4ನೇ ನೋಡಿ, ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಅಂತ ನೋಡಿದಾಗ, ಉತ್ತರ, ಪ್ಲಾಸಿ ಕದನವು 1757 ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಅಂತಕ್ಕಂಥದ್ದು. ಓಕೆ, ಈಗ 2ನೇ ರೋಮನಕ್ಕೆ ನೋಡಿದ್ರು, ಈಗ 3ನೇ ರೋಮನಕ್ಕೆ ನೋಡಿ, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ನೋಡ್ತಾ ಹೋಗೋಣ. ನೋಡಿ, 3ನೇ ರೋಮನಕ್ಕೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರಲ್ಲ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ, ಪೇಶ್ವೆ 1ನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಉತ್ತರ, ಪೇಶ್ವೆ 1ನೇ ಬಾಜಿರಾವ್ನ ಸಾಧನೆಗಳು ಅಂತಕ್ಕಂಥ ಬರೋದು. ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೇನೆ. ಭಾರತದ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆ ಮಾಡಿದ. ಓಕೆನಾ, ಇನ್ನೊಂದು ಪಾಯಿಂಟ್ ನೋಡಿ, ಹೈದರಾಬಾದ್, ಮಾಳ್ವಾ, ಗುಜರಾತ್ ಮತ್ತು ಬುಂದೇಲ ಖಂಡಗಳನ್ನು ವಶಪಡಿಸಿಕೊಂಡನು ಅಂತಕ್ಕಂಥದ್ದು. ಆ ನಂತರ, ಬಾಜಿರಾವ್ನ ಪ್ರಮುಖ ಸಾಧನೆ ಎಂದರೆ ದೆಹಲಿಯ ಮೇಲೆ ದಾಳಿ ಮಾಡಿದ ಅಂತಕ್ಕಂಥದ್ದು. ಇದು ವಿಶೇಷ ಸಾಧನೆ, ಅದು ಪ್ರಮುಖ ಸಾಧನೆ ಅದು. ಆ ನಂತರ, ಬಾಜಿರಾವ್ನು 2ನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರನಾಗಿದ್ದ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, 2ನೇ ನೋಡಿ, ಪ್ಲಾಸಿ ಕದನದ ಕಾರಣಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ. ಯಾವ ಅಂದ್ರೆ, ಉತ್ತರ,
ಪ್ಲಾಸಿ ಕದನದ ಕಾರಣಗಳು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟು ಇಲ್ಲಿ ಪಾಯಿಂಟ್ ಸಬ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ನವಾಬ ಸಿರಾಜ್ರ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಂತಕ್ಕಂಥದ್ದು. ಆನಂತರ ಬ್ರಿಟಿಷರು ರಿಯಾಯಿತಿ ಅಂದ್ರೆ ಏನ ದಸ್ತಾಕ್ ಅಂತ ಹೇಳಿ, ಓಕೆ, ರಿಯಾಯಿತಿಯನ್ನು ದುರುಪಯೋಗ ಮಾಡಿದ್ರು ಅಂತಕ್ಕಂಥದ್ದು ಇದಕ್ಕೆ ಕಾರಣ. ಇದಕ್ಕೆ ಬ್ರಿಟಿಷರು ನವಾಬರ ಆದೇಶಗಳನ್ನು ಪಾಲಿಸದೆ ನವಾಬರ ವಿರುದ್ಧ ಕುತಂತ್ರ ಮಾಡುತ್ತಿದ್ದರು ಅಂತಕ್ಕಂಥ ನೋಡ್ಬೋದು. ಅದ ನಂತರ ಇದರಿಂದ ನವಾಬ ಕೋಟೆಯನ್ನು ವಶಪಡಿಸಿಕೊಂಡನು ಅಂತಕ್ಕಂಥದ್ದು ಇವೇ ಪ್ಲಾಸ್ಟಿಕನದ ಕಾರಣಗಳಾಗಿವೆ ಅಂತಕ್ಕಂಥ ನೋಡ್ತಾ ಹೋಗ್ಬೋದು. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟು ಆದರೆ ಒಂದು ಲೈಕ್ ನೀಡಿ, ಒಂದು ಲೈಕ್, ಅನೇಕ ವಿಡಿಯೋ ತಿಳಿಸುವ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಯಾವ ಒಂದು ಪಾಠದ ಅಭ್ಯಾಸ ಬೇಕಂತ ಕಾನ್ಸ್ಲಿ ಕಾನ್ ಮಾಡಿ, ಆ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರತೆಗೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.